ನಾವೆಲ್ಲರೂ ದೇವರಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ತುಪ್ಪದ ಅಭಿಷೇಕ ಜೇನುತುಪ್ಪದ ಅಭಿಷೇಕ ಕೇಳಿರುತ್ತೀವಿ ಆದರೆ ಶಿಖರಕ್ಕೆ ತೈಲಾಭಿಷೇಕ ಕೇಳಿರುವುದಿಲ್ಲ ಇಲ್ಲಿದೆ ನೋಡಿ ನಮ್ಮ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನ ಸಮೀಪ ಇರುವ ಉಜ್ಜಯಿನಿ ಆಲಯದಲ್ಲಿ ಈ ಜಗತ್ಪ್ರಸಿದ್ಧ ಶಿಖರ ತೈಲಾಭಿಷೇಕ ಅದ್ಧೂರಿಯಾಗಿ ವರ್ಷಕ್ಕೊಮ್ಮೆ ಜರುಗುತ್ತದೆ ಯುಗಪುರುಷರಾದ ಸನಾತನ ಪಂಚಪೀಠದ ಆದಿ ಜಗದ್ಗುರು ದಾರುಕಾಚಾರ್ಯರಿಂದ ಈ ಸ್ಥಳ ಮತ್ತಷ್ಟು ಪ್ರಸಿದ್ಧಿ ಪಡೆದಿದೆ ಈ ಕುರಿತು ಇತಿಹಾಸವನ್ನೊಮ್ಮೆ ನೋಡಿದರೆ ಪೀಠದ ಮೂಲ ಇದ್ದದ್ದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಶಿವನ ವಾಮದೇವ ಮುಖ ಸಂಜಾತರಾದ ಶ್ರೀ ಮರುಳಾರಾಧ್ಯರು ಶಿವನ ಅಪ್ಪಣೆಯ ಮೇರೆಗೆ ಕ್ಷಿಪ್ರಾ ನದಿಯ ತಟದಲ್ಲಿರುವ ವಟಕ್ಷೇತ್ರದ ಶ್ರೀ ಸಿದ್ದೇಶ್ವರ ಲಿಂಗದಿಂದ ಪ್ರತಿಯೊಂದು ಯುಗದಲ್ಲೂ ಅವತರಿಸುತ್ತಾ ಬಂದಿದ್ದಾರೆ ಕೃತಯುಗದಲ್ಲಿ ದ್ವಾಕ್ಷರ ಶಿವಾಚಾರ್ಯ ತ್ರೇತಾಯುಗದಲ್ಲಿ ದ್ವಿಭಕ್ತರ ಶಿವಾಚಾರ್ಯ ದ್ವಾಪರಯುಗದಲ್ಲಿ ಶ್ರೀ ಧಾರುಕ ಶಿವಾಚಾರ್ಯ ಮತ್ತು ಕಲಿಯುಗದಲ್ಲಿ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯ ಎಂಬ ಹೆಸರುಗಳು ಇವರಿಗೆ ಇದ್ದುದಾಗಿ ಗ್ರಂಥಾಧಾರಗಳಿಂದ ತಿಳಿದು ಬರುತ್ತದೆ ತದ್ವನ್ ಮರುಳಸಿದ್ಧಸ್ಯ ವಟಕ್ಷೇತ್ರೇ ಮಹತ್ತರೇ ಸಿದ್ದೇಶಲಿಂಗಾಜ್ಜನನಂ ಸ್ಥಾನಮಜ್ಜಯಿನಿಪುರೆ ಸ್ವಯಂಭುವಾಗಮನದ ಈ ವಚನಾನುಸಾರವಾಗಿ ಕಲಿಯುಗದ ಆಚಾರ್ಯರಾದ ಶ್ರೀ ಮರುಳಾರಾಧ್ಯರು ಅಂದು ದೇಶವೆಂದು ಪ್ರಸಿದ್ಧವಾದ ಇಂದಿನ ಮಧ್ಯಪ್ರದೇಶದ ಕ್ಷಿಪ್ರಾ ನದಿಯ ದಟದಲ್ಲಿರುವ ಮಹಾಕಾಲ ಉಜ್ಜಯಿನಿಯ ವಟಕ್ಷೇತ್ರದ ಸುಪ್ರಸಿದ್ಧವಾದ ಶ್ರೀ ಸಿದ್ದೇಶ್ವರ ಮಹಾಲಿಂಗದಿಂದ ಪ್ರಾದುರ್ಭವಿಸಿದರು ಅದುವೆ ಸದ್ಧರ್ಮ ಸಿಂಹಾಸನವೆಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತು ಕಾಲಕಾಲನಾದ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಭಕ್ತರ ಪಾಪವನ್ನು ಕ್ಷಿಪ್ರದಲ್ಲಿಯ ನಾಶಪಡಿಸುವ ಮಹಿಮೆಯಿಂದ ಕೂಡಿದ ಕ್ಷಿಪ್ರಾ ನದಿಯ ತಟದಲ್ಲಿ ಈ ಗುರುಪೀಠವಿತ್ತು ನಂತರ ಶ್ರೀ ಮರಳಸಿದ್ದರು ಜೈನರಾಜರ ಉಪದ್ರವದಿಂದಾಗಿ ಮಧ್ಯಪ್ರದೇಶದ ಉಜ್ಜಯಿನಿ ಪರಿಸರವನ್ನು ತ್ಯಾಗ ಮಾಡಿ ಶಿಷ್ಯ ಸಮೇತರಾಗಿ ಮಹಾರಾಷ್ಟ್ರದ ವಿಭಿನ್ನ ಸ್ಥಳಗಳಲ್ಲಿ ಸಂಚರಿಸುತ್ತಾ ಬರುತ್ತಾರೆ ಶ್ರೀ ಮರುಳಸಿದ್ದರ ಮಹಾಕಾಲ ಉಜ್ಜಯಿನಿಯ ಸದ್ಧರ್ಮ ಪೀಠಕ್ಕೆ ಬಂದೊದಗಿದ ವಿಪತ್ತನ್ನು ಶ್ರೀ ರೇವಣಸಿದ್ದರು ಶ್ರೀ ಮರುಳಸಿದ್ದರಿಗೆ ಸಾಂತ್ವನವನ್ನು ಹೇಳಿ ಕರ್ನಾಟಕ ಪ್ರದೇಶದ ಕೊಟ್ಟೂರು ಬಳಿಯಲ್ಲಿಯೇ ಉಜ್ಜಯಿನಿ ಎಂಬ ಹೊಸ ಪಟ್ಟಣವನ್ನು ನಿರ್ಮಾಣಗೊಳಿಸಿ ಅಲ್ಲಿಯ ಸದ್ಧರ್ಮ ಪೀಠವನ್ನು ಪುನಃ ಸ್ಥಾಪಿಸಲು ಸಲಹೆ ಕೊಡುತ್ತಾರೆ ಶ್ರೀ ಮರುಳಾರಾಧ್ಯರು ಕಾಲಾಂತರದಲ್ಲಿ ಅವಾಂತಿಕಾಪುರಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದು ವಾಸ ಮಾಡತೊಡಗಿದರು ಅಂದಿನಿಂದ ಆ ಊರಿಗೆ ಉಜ್ಜಯಿನಿ ಎಂದೇ ಹೆಸರಾಯಿತು ಇತ್ತೀಚಿನವರೆಗೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಶ್ರೀ ಮರುಳಾರಾಧ್ಯರ ಸದ್ಧರ್ಮ ಸಿಂಹಾಸನ ಮಠವು ಅಸ್ತಿತ್ವದಲ್ಲಿ ಇತ್ತೆಂಬುದು ತಿಳಿದು ಬರುತ್ತದೆ ಕಾಲಗತಿಸಿದಂತೆ ನಮ್ಮವರು ಅಲ್ಲಿ ಯಾರು ವಾಸ ಮಾಡದ ಪರಿಣಾಮವಾಗಿ ಇಂದು ಆ ಸ್ಥಾನವು ಅನ್ಯರಿಂದ ಆಕ್ರಮಿಸಲ್ಪಟ್ಟಿದೆ ಬಸವೇಶ್ವರರ ಸಮಕಾಲೀನರಾದ ವಿಶ್ವಬಂಧು ಮರುಳಸಿದ್ದೇಶ್ವರ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನದ ಮಹಾಸಂಸ್ಥಾನದ ಸಂಸ್ಥಾಪಕರು ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಬಸವೇಶ್ವರರೊಂದಿಗೆ ಸಮಾಜದ ಒಳಿತಿಗಾಗಿ ಶ್ರಮಿಸಿದ್ದರು ಮರುಳಸಿದ್ದೇಶ್ವರರು ಜಾತಿ ಧರ್ಮದ ಹೆಸರಿನಲ್ಲಿ ಜನರನ್ನು ಶೋಷಣೆ ಮಾಡುವವರ ವಿರುದ್ಧ ಹೋರಾಡಿದ್ದವರು ಅವರು ಶಿವಭಕ್ತಿಯನ್ನು ಹರಡಿದರು ಆತ್ಮ ಸಾಕ್ಷಾತ್ಕಾರದ ಮಹತ್ವದ ಬಗ್ಗೆ ಬೋಧಿಸಿದರು ಎನ್ನಲಾಗುತ್ತದೆ ಅವರು ಭೂಮಿಯಿಂದ ಹೊರಡುವ ಸಮಯ ಬಂದಾಗ ಪೀಠದ ಗುಹೆಯೊಳಗೆ ಪ್ರವೇಶಿಸಿ ಕಣ್ಮರೆಯಾದರೆಂದು ಹೇಳಲಾಗುತ್ತದೆ ಈ ಉಜ್ಜಯಿನಿ ಮರುಳಸಿದ್ದೇಶ್ವರ ದೇವಾಲಯದ ಇತಿಹಾಸ ಪುಟವನ್ನೊಮ್ಮೆ ನೋಡಿದಾಗ ಜರಿಮಲೆ ವಂಶದ ನಾಯಕರು ಬೇಟೆಗೆ ಹೋದಾಗ ತಿಳಿಯದೆ ಉಜ್ಜಯಿನಿ ಸಿದ್ದೇಶ್ವರರಿಗೆ ಬಾಣ ಬಿಟ್ಟಿದ್ದರಿಂದ ಸ್ವಾಮಿಗಳ ತಲೆಗೆ ಪೆಟ್ಟಾಯಿತು ವಿಷಯ ತಿಳಿದ ನಾಯಕರು ನೊಂದು ಸ್ವಾಮಿಗಳ ತಲೆಗೆ ತೈಲವನ್ನು ಹಚ್ಚಿ ಉಪಚರಿಸುತ್ತಾರೆ ಇದರ ಸಂಕೇತವಾಗಿ ಇಂದಿಗೂ ಪ್ರತಿ ವರ್ಷ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆಯ ದಿನದಂದು ದೇವಸ್ಥಾನದ ಶಿಖರಕ್ಕೆ ತೈಲವನ್ನೆರೆಯುವ ಸಂಪ್ರದಾಯವಿದೆ ಗೋಪುರವು ಮುಖ್ಯದ್ವಾರದಂತೆ ಕಂಡರೂ ಅದು ಮಠದ ಹಿಂಭಾಗದ ಪ್ರವೇಶ ದ್ವಾರವಾಗಿರುತ್ತದೆ ದಕ್ಷಿಣ ಭಾರತದಲ್ಲಿಯೇ ದೇವಸ್ಥಾನದ ಗೋಪುರಕ್ಕೆ ಎಣ್ಣೆಯನ್ನು ಎರೆಯುವ ಸಂಪ್ರದಾಯವಿರುವುದು ಉಜ್ಜಯಿನಿಯ ದೇವಸ್ಥಾನದಲ್ಲಿ ಮಾತ್ರ ವಿಶೇಷವೆಂದರೆ ಪ್ರತಿ ವರ್ಷವೂ ಜರಿಮಲೆ ನಾಯಕರ ವಂಶಸ್ಥರು ಒಂದು ದಡಿ ಎಣ್ಣೆಯನ್ನು ದೇವಸ್ಥಾನದ ಶಿಖರಕ್ಕೆ ಎರೆಯಲು ಕಳಿಸುತ್ತಾರೆ ಹೀಗೆ ಉಜ್ಜಯಿನಿ ಹಾಗೂ ಜರಿಮಲೆ ವಂಶಸ್ಥರಿಗೆ ಅವಿನಾಭಾವ ಸಂಬಂಧವಿರುವುದು ವಿಶೇಷವಾಗಿದೆ ಎಳ್ಳೆಣ್ಣೆಯಿಂದ ಶಿಖರಕ್ಕೆ ಅಭಿಷೇಕ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಹಂಪಿ ಹೊರಗೆ ನೋಡು ಉಜ್ಜಯಿನಿ ಒಳಗೆ ನೋಡು ಎಂಬ ನಾಣ್ ಇದೆ ಅಂದರೆ ಈ ದೇವಾಯತನದ ಪ್ರಾಂಗಣದಲ್ಲಿರುವ ಶಿಲ್ಪಕಲೆಯು ಕಣ್ಮನ ತಣಿಸುವಂಥದ್ದು ಅದರಲ್ಲೂ ಸಹಸ್ರದಳ ಕಮಲದ ಶಿಲ್ಪ ಚಾತುರ್ಯ ನೋಡಲೆರಡು ಕಣ್ಣು ಸಾಲದು ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಮತ್ತು ಇತರ ಶಿಲೆಗಳು ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದೆ ದೇವಾಲಯದ ಸಂಕೀರ್ಣವು ಸಾಂಪ್ರದಾಯಿಕ ವಾಸ್ತುಶೈಲಿಗೆ ಸಾಕ್ಷಿಯಾಗಿದೆ ಪ್ರಾಂಗಣವು ಸದ್ಧರ್ಮ ಪೀಠ ದೇವಾಲಯ ವಿಗ್ರಹಗಳು ಗೋಪುರ ಶಿವಮಂದಿರ ಶಿಲಾಮಂಟಪ ದಾಸೋಹ ಮಂದಿರ ಗೋಶಾಲೆ ಮತ್ತು ಪೂರ್ವಾಚಾರ್ಯರ ಸಮಾಧಿ ಸ್ಮಾರಕಗಳನ್ನು ಹೊಂದಿದೆ ಧನ್ಯವಾದ ಶೃಂಗಪ್ರಿಯ